ಕತ್ತಿಸಿಕೇರಿಸಿದವರ ನುಡಿ ನಮನಗಳಿಗೆ ಶರಣ ಸಮರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದವರು, ಶಂಕರ ಸಮಾಜದವರು, ಅವರು ಈ ಹಿರಿಯರಾಗಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥವರು ಈ ನಮ್ಮ ಮಹಾಂತ ಬಳಗದಾಗಿರೋದ್ರಿಂದ ಅಲ್ಲೇ ಎಲ್ಲ ವಯಸ್ಸಾದವರು ಕೂಡ ಮನೆಯೊಳಗೂ ಕೂಡ ಈ ಒಂದು ಯೂಟ್ಯೂಬ್ನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಲಿಸ್ಬೋದು, ನೋಡ್ಬೋದು ಅಂತೇಳಿ ಅವರು ಬಂದು ಅವರೇ ಖುದ್ದಾಗಿ ತಾವೇ ಬಂದು ನಾನು ಮಾಡ್ತೀನಿ ರೀ ಈ ಕಾರ್ಯಕ್ರಮ ಮಾಡ್ತೀನಿ ಅಂತ ಭಾಳ ಹುಮ್ಮಸ್ಸಿನಿಂದ ಹೇಳಿ ಅವರಿಗೆ ನಮ್ಮ ಮಹಾಂತ ಬಳಗದ ವತಿಯಿಂದ ಅನಂತ ಕೃತಜ್ಞತೆಗಳು ಮತ್ತು ಹಾಗೂ ಅನಂತ ಧನ್ಯವಾದಗಳು. ಅವರು ಯಾವುದೇ ಒಂದು ಏನೂ ಇಲ್ಲ, ತಾವೇ ಬಂದು ನಾ ಮಾಡ್ತೀನಿ ರೀ ಹಿರಿಯರ ಸಾನ್ನಿಧ್ಯದೊಳಗಿಂತ ನಮ್ಮ ಗತಿಯೊಳಗೆ ನಡೀತೈತಿ ಅಂದ್ರೆ ಅರ್ಜುನ ಗತಿಗಳು ನಾನು ಕಾರ್ಯಕ್ರಮಗಳನ್ನು ನಾನು ಬಿಡ್ತೀನಿ ಎಲ್ಲ ಕಡೆ ಮಾಡ್ತೀನಿ ಅಂತೇಳಿ ಅವ್ರ ಸ್ವಇಚ್ಛೆಯಿಂದ ಬಂದು ಈ ಒಂದು ಕಾರ್ಯಕ್ರಮ ಮಾಡಕತ್ತಾರ. ಅವ್ರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೇ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ ಶಿಖರ ಸಮಾರಂಭದವರಿಗೆ ನಮ್ಮ ಮಹಾಂತ ಬಳಗದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಹಾಗೆಯೇ ಈ ಕಾರ್ಯಕ್ರಮ ಇಲ್ಲಿವರೆಗೆ ಜರುಗಿ ಬಂತು. ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನನ್ನ ಶರಣು ತಂದೆ ತಾಯಿಗಳಿಗೆ ಹಾಗೂ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹಾಗೂ ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಹಿರಿಯರು ಸನ್ಮಾನಗೊಂಡಿರ್ತಕ್ಕಂಥ ನಮ್ಮ ರುಮಾಲ ಸರ್ ದಂಪತಿಗಳಿಗೆ ಹಾಗೂ ನಮ್ಮ ಗುರಪ್ಪಣ್ಣ ದಂಪತಿಗಳಿಗೆ ಪಾದಗಳಿಗೆ ಶರಣ ಸಮರ್ಪಿಸಿ, ಹಿರಿಯ ಶರಣರಾಗಿರ್ತಕ್ಕಂಥ ನಮ್ಮ ಸುರೀಶರ ಪಾದಗಳಿಗೂ ಶರಣ ಸಮರ್ಪಿಸಿ ಹಾಗೂ ಬಸಣ್ಣ ಮತ್ತು ಅವರ ದಂಪತಿಗಳಿಗೂ ಶರಣ ಸಮರ್ಪಿಸಿ ಮತ್ತು ಮಹಾಂತಪಣ್ಣರಿಗೂ ಶರಣ ಸಮರ್ಪಿಸಿ ಎಲ್ಲ ನಮ್ಮ ಮಹಾಂತ ಬಳಗದ ನನ್ನ ಪ್ರೀತಿಗಳು ನಮ್ಮ ಕಕ್ಕಸಿಗೇರಿ ಸರ್ ಅಂದರೆ ನಾನು ಕಲಿಸಿದ ಗುರುಗಳು ಭಾಳ ಅಲ್ಲೂ ಅಚ್ಚುಮೆಚ್ಚಿನ ಪಾಠ ಮಾಡ್ತಾ ಇದ್ದರು. ನಮ್ಗೆ ಅವ್ರ ಪಾಠ ಹೇಳಿದರೆ ಸಾಕು, ಅದು ನಾವು ಪರೀಕ್ಷೆಯಲ್ಲಿ ಬರೀಲಿಕ್ಕೆ ಭಾಳ ತಯಾರಾಗ್ತಿದ್ವಿ. ಹಾಗೇ ರೀತಿಯೂ ಕೂಡ ವಚನಗಳನ್ನು ಎಷ್ಟು ಚೆಂದ ಬಳಸ್ತಾರೆ, ಅವರು ಕೇಳೋದಂಗೆ ಅವ್ರ ವಚನಗಳು ಇನ್ನೂ ಕೇಳಬೇಕು ಅಂತ ಅನಿಸ್ತಾ ಇಲ್ಲ. ನಮ್ಮ ಕಕ್ಕಸಿಗೇರಿ ಸರ್ ದಿನ ಮಂಗಳ ಶುಕ್ರವಾರ ವಚನ ಕೇಳಿದರೂ ಕೂಡ ಮತ್ತೆ ಸರ್ ಯಾಕೆ ಒಂದು ದಿವಸ ಬಿಟ್ಟರೆ ಯಾಕೆ ಸರ್ ಬರಲಿಲ್ಲ ಅಂತ ಫೋನ್ ಹೆಚ್ಚಾಗ್ಬಿಟ್ಟಿವಿ ನಾವು. ಯಾಕಂದ್ರೆ ಅವ್ರ ವಚನಗಳು ಅಷ್ಟು ಸರಿಯಾಗಿರ್ತಾವೆ ಅಂತ ಹೇಳಿಕೊಂತ ಈ ಒಂದು ಕಾರ್ಯಕ್ರಮವನ್ನು ಅದು ಮಲ್ಲಯ್ಯರು ಕೂಡ ಒಳ್ಳೆ ಮಾರ್ಮಿಕವಾಗಿ ಚೆನ್ನಾಗಿ ಅವರು ನಮ್ಮ ವಚನಗೋಷ್ಠಿಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ವಚನಗೋಷ್ಠಿ ಸಂಪ್ರದಾಯ ಇದು ಬೆಳೀತಾ ಹೋಗಲಿ ಅಂತೇಳಿ ವಿಜಯ ಮಂತ್ರದಲ್ಲಿ ಕೇಳಿಕೊಳ್ಳುತ್ತಾ ಈ ಎಲ್ಲ ಶರಣರಿಗೂ ಪಾದಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಶರಣ ಸಮರ್ಪಿಸಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುವುದರೊಂದಿಗೆ ಈಗ ಅಲ್ಪೋಪಹಾರ ಪ್ರಸಾದವಿರುತ್ತದೆ, ಎಲ್ಲರೂ ದಯವಿಟ್ಟು ಎಲ್ಲರೂ ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಎಲ್ಲ ಶರಣರಿಗೂ ಮತ್ತೊಮ್ಮೆ ಮಗದೊಮ್ಮೆ ಶರಣ ಸಮರ್ಪಿಸಿ ಎಲ್ಲರಿಗೂ ಶರಣರು ಶರಣಾರ್ಥಿಗಳು.